ಆತ್ಮೀಯ ರೈತ ಮಿತ್ರರೇ, ನನ್ನ ದ್ರಾಕ್ಷಿ ತೋಟಕ್ಕೆ ಇವತ್ತಿಗೆ 120 ದಿವಸಗಳು ಕಂಪ್ಲೀಟ್ ಆದವು. ನಮ್ಮ ದ್ರಾಕ್ಷಿ ತೋಟ ದ್ರಾಕ್ಷಿಯು ಈ ರೀತಿಯಾಗಿ ವರ್ಷಕ್ಕಿಂತಲೂ ಸಮೃದ್ಧವಾಗಿ ಬೆಳೆದಿದೆ. ಖುಷಿ ಅನಿಸುತ್ತಿದೆ. ಪ್ರತಿ ವರ್ಷ ಶೇಕಡ 30% ಮಮ್ಮಿಫಿಕೇಶನ್ ನನ್ನ ದ್ರಾಕ್ಷಿ ತೋಟಕ್ಕೆ ಆಗುತ್ತಿತ್ತು. ಈ ಸಲ ಅದರ ಪ್ರಮಾಣ ಬಹಳಷ್ಟು ಕಡಿಮೆಯಾಗಿದೆ. ಏಕೆಂದರೆ ನಾವು ಉಪಯೋಗಿಸುವಂಥ ರಾಸಾಯನಿಕ ಗೊಬ್ಬರಗಳನ್ನು ಕಡಿಮೆ ಮಾಡಿ ಸಾವಯವ ಗೊಬ್ಬರವನ್ನು ಹೆಚ್ಚಾಗಿ ಬಳಸಿದ್ದರಿಂದ ಈ ಮಮ್ಮಿಫಿಕೇಶನ್ ಕಡಿಮೆಯಾಗಿದೆ. ನಾವು ಉಪಯೋಗಿಸುವಂಥ ಸಾವಯವದಲ್ಲಿ ಸಾಕಷ್ಟು ಶಕ್ತಿ ಇದೆ. ಅದನ್ನು ನಾವು ರೈತರು ಅರ್ಥ ಮಾಡಿಕೊಳ್ಳಬೇಕು. ನಾನು 2 ವರ್ಷದ ಹಿಂದೆ ಸಣ್ಣದಾಗಿ ಒಂದು ದ್ರಾಕ್ಷಿ ಗಿಡಕ್ಕೆ ಪ್ರಯೋಗ ಮಾಡಿದ್ದೆ. ಅದರ ಒಂದು ರಿಸಲ್ಟ್ದಿಂದ ನಾನು ಕಂಪ್ಲೀಟ್ ಸಾವಯವದ ಕಡೆಗೆ ಅಭ್ಯಸಿಸುತ್ತಾ ಸಾವಯವವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾಡಲು ಪ್ರಯತ್ನಿಸಿದೆ. ಈಗ ನನ್ನ ಜಮೀನಿನಲ್ಲಿ ಸಾವಯವದ ಸಾಕಷ್ಟು ಹೆಚ್ಚಿನ ಪ್ರಮಾಣ ಸಾವಯವ ಅಭಿವೃದ್ಧಿ ಆಗುತ್ತಿದೆ. ಮಣ್ಣು ಈಗ ನನ್ನ ಜಮೀನಿನಲ್ಲಿ ಮೃದುತನ ಹೆಚ್ಚಾಗಿದೆ ಮತ್ತು ಎರೆಹುಳುಗಳು ಉತ್ಪನ್ನವಾಗುತ್ತಿವೆ. ನಾನು ಮಲ್ಚಿಂಗ್ ಮಾಡಿದ್ದೇನೆ. ಅಲ್ಲದೆ ಪ್ರತಿ 15 ದಿವಸಕ್ಕೆ ನಾನು ತಯಾರಿಸಿದಂಥ ಸಾವಯವ ಉತ್ಪನ್ನಗಳನ್ನು, ಪೋಷಕಾಂಶಗಳನ್ನು, ಗೊಬ್ಬರಗಳನ್ನು ದ್ರಾಕ್ಷಿಗೆ ಡ್ರಿಪ್ನಲ್ಲಿ ಕೊಡುತ್ತಾ ಬಂದಿದ್ದೇನೆ ಹಾಗೂ ಸ್ಲರಿಗಳನ್ನು ಕೊಡುತ್ತಾ ಬಂದಿದ್ದೇನೆ. ಇದು ನಾನು ಸಾವಯವ ಉತ್ಪನ್ನಗಳನ್ನು ತಯಾರಿಸುವ ಒಂದು ಚಿಕ್ಕ ಯೂನಿಟ್ಟು. ಅದು ಯಾವುದೊಂದು ತೋರಿಸ್ತೇನೆ. ಇದರಲ್ಲಿ ವೇಸ್ಟಿ ಕಂಪೋಸರ್ ಇದೆ. ಇದು ತಯಾರಾಗಿದೆ. ಇದನ್ನು ಉಪಯೋಗಿಸಿದ್ದೇನೆ. ಇದರಲ್ಲಿ ದಶಪರ್ಣಿ ಅರ್ಕ್ ತಯಾರಿಸಿದ್ದೇನೆ. ಇದು ತಯಾರಿದೆ. ಇದನ್ನು ಉಪಯೋಗಿಸ್ತಿದ್ದೇನೆ. ಮತ್ತು ಇದರಲ್ಲಿ ಸ್ಟೋನ್ ಕಲ್ಚರ್, ಸ್ಟೋನ್ನಿಂದ ಕಲ್ಲು ಪರಿಶಿ ವಿವಿಧ ತರಹದ ಕಲರ್ ಕಲ್ಲುಗಳನ್ನು ಹಾಕಿ ಅದರಿಂದ ಮೈಕ್ರೋನ್ಯೂಟ್ರಿಯನ್ಸನ್ನು ತಯಾರಿಸಿ ಇದನ್ನು ನೀಡಿದ್ದೇನೆ. ಇದು ಮೀನಿನ ಗೊಬ್ಬರ, ಅಮಿನೋ ಆಸಿಡ್ ಅಂತ. ಅಮಿನೋ ಆಸಿಡನ್ನು ತಯಾರಿಸಿ ಡ್ರಿಪ್ನಲ್ಲಿ ನೀಡುತ್ತಿದ್ದೇನೆ. ಇದು ವೆಜಿಟೇಬಲ್ ವೇಸ್ಟ್ದ ಮೈಕ್ರೋನ್ಯೂಟ್ರಿಯನ್ಸ್ಗಳನ್ನು ತಯಾರಿಸಿ ಇದನ್ನು ನೀಡುತ್ತಿದ್ದೇನೆ. ಇನ್ನು ಇದರಿಂದ ಮೈಕ್ರೋನ್ಯೂಟ್ರಿಷನ್ ತಯಾರಿಸ್ತಿದ್ದೇನೆ. ಇದು 10 ತರಹದ ದ್ವಿದಳ ಧಾನ್ಯಗಳು, ಏಕದಳ ಧಾನ್ಯಗಳು ಹಾಗೂ ಅಮಿನೋ ಆಸಿಡನ್ನು ಉತ್ಪನ್ನ ಮಾಡುವಂಥ ಸೋಯಾಬೀನನ್ನು ಮಿಕ್ಸ್ ಮಾಡಿ 21 ದಿನ ವೇಸ್ಟ್ ಡಿಕಂಪೋಸರ್ನಲ್ಲಿ ನೆನೆಸಿಟ್ಟು ಇದರಿಂದನೂ ಸಹ ಉತ್ತಮ ರೀತಿಯ ಮೈಕ್ರೋನ್ಯೂಟ್ರಿಯನ್ಸ್ಗಳನ್ನು ತಯಾರಿಸಿ ದ್ರಾಕ್ಷಿಗೆ ಸ್ಪ್ರೇ ಸುದ ಮಾಡಿದ್ದೇನೆ ಮತ್ತು ಡ್ರಿಪ್ನಲ್ಲಿ ಪ್ರತಿ 15 ದಿವಸಗಳೊಮ್ಮೆ ನೀಡುತ್ತಿದ್ದೇನೆ. ಇದು ನನ್ನ ಜೀವಾಮೃತ ತೊಟ್ಟಿ, 2000 ಲೀಟರ್ದ ಟಾಕಿ. ಇದನ್ನು ನಾವು ಪ್ರತಿ ಹದಿನೈದು ದಿವಸಕ್ಕೆ ಡ್ರಿಪ್ನಲ್ಲಿ ಮತ್ತು ಸ್ಲರಿ ಮುಖಾಂತರ ನೀಡುತ್ತಾ ಬಂದಿದ್ದೇನೆ. ಇದೇ ಒಂದು ನನಗೆ ತುಂಬ ಹೆಲ್ಪ್ ಆಗಿದ್ದು, ಏಕೆಂದರೆ ಈ ಸಾವಯವದಿಂದ ತಯಾರಿಸಿದಂಥ ಈ ಎಲ್ಲ ಉತ್ಪನ್ನಗಳನ್ನು ನಾನು ಡ್ರಿಪ್ನಲ್ಲಿ ಮತ್ತು ಸ್ಲರಿಯಿಂದ ಕೊಡುತ್ತಾ ಬಂದಿರುವುದರಿಂದ ಈಗ 3 ತಿಂಗಳಾಯಿತು ಕೊಡುತ್ತಾ ಬಂದಿರುವುದರಿಂದ ನನ್ನ ದ್ರಾಕ್ಷಿ ತೋಟದ ಖರ್ಚು ಸಾಕಷ್ಟು ಕಡಿಮೆಯಾಗಿದೆ.
ಕೇವಲ 50-60 ಸಾವಿರ ರೂಪಾಯಿಯಲ್ಲಿ ನಾನು ಈ ನನ್ನ ದ್ರಾಕ್ಷಿ ತೋಟವನ್ನು 120 ದಿವಸದವರೆಗೆ ಬೆಳೆಸಿ ಉತ್ತಮ ರೀತಿಯಲ್ಲಿ ತಗೊಂಡು ಬಂದಿದ್ದೇನೆ. ರೈತರು ಸಾವಯವದ ಕಡೆಗೆ ಸಾಕಷ್ಟು ಗಮನ ಹರಿಸಬೇಕು. ಸಾವಯವ ಎಂದಿಗೂ ನಮ್ಮನ್ನು ಲಾಸ್ನಲ್ಲಿ ಅಥವಾ ನುಕ್ಸಾನ್ ಮಾಡುವುದಿಲ್ಲ ಅಂತ ನನ್ನ ಅಭಿಪ್ರಾಯ. ರೈತರು ಅನೇಕ ಪ್ರಯೋಗಗಳನ್ನು ಮಾಡಿ ತಮ್ಮ ಜಮೀನಿಗೆ ತಮ್ಮ ಬೆಳೆಗಳಿಗೆ ಸಾವಯವವನ್ನು ನೀಡುತ್ತಾ ಬರುವುದು ಉತ್ತಮ. ಇದರಲ್ಲಿ ನಾನು ದ್ರಾಕ್ಷಿಗೆ ಶುಗರ್ ಸಲುವಾಗಿ ಒಂದನ್ನು ಹೊಸದಾಗಿ ತಯಾರಿಸಿದ್ದೇನೆ. ಇದನ್ನು ವೇಸ್ಟ್ ಡಿಕಾಂಪೋಸರ್ನಲ್ಲಿ 10 ದಿನಗಳವರೆಗೆ ನೆನೆಸಿಟ್ಟು, ಇದು ಶೇಂಗಾದ ಹಿಂಡಿ, ಇದನ್ನು ವೇಸ್ಟ್ ಡಿಕಾಂಪೋಸರ್ 10 ದಿವಸ ನೆನೆಸಿಟ್ಟು ಡ್ರಿಪ್ನಲ್ಲಿ ಬಿಡುವುದರಿಂದ ಮಮ್ಮಿಫಿಕೇಷನ್ ಮತ್ತು ಶುಗರ್ ರಿಸಲ್ಟ್ ಉತ್ತಮವಾಗುತ್ತದೆ ಎಂದು ತಿಳಿದು ಇದನ್ನು ತಯಾರಿಸಿದ್ದೇನೆ. ಮತ್ತು ಇದರಲ್ಲಿ ಅಮಿನೋ ಆಸಿಡ್ ತಯಾರಿಸಿದ್ದೇನೆ. ಈ ಎಲ್ಲವನ್ನು ಯಾವ ಯಾವ ರೀತಿಯಲ್ಲಿ ನಾವು ತಯಾರಿಸಿ ಬಿಡಬೇಕು, ಹೇಗೆ ಉಪಯೋಗಿಸಬೇಕಂತ ನಾನು ಪ್ರಯೋಗವನ್ನು ಮಾಡಿದ್ದೇನೆ. ಅದನ್ನು ರೈತರಿಗೆ ತಿಳಿಸಪಡಿಸುತ್ತೇನೆ. ರೈತರು ಸಂಪರ್ಕ ಮಾಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.